ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಭಾರತ ದೇಶವು ಆಧ್ಯಾತ್ಮಿಕ, ನೈತಿಕ ಮತ್ತು ದಾರ್ಶನಿಕ ಮೌಲ್ಯಗಳ ನೆಲೆಗಟ್ಟಿನ ಮೇಲೆ, ಆ ಒಂದು ದಾರ್ಶನಿಕ ಮೌಲ್ಯಗಳ ಅಡಿಪಾಯದ ಮೇಲೆ ನಿಂತಿರತಕ್ಕಂತಹ ರಾಷ್ಟ್ರ. ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತ ಸಂಸ್ಕೃತಿಯ ದಾರ್ಶನಿಕ ಹಿನ್ನೆಲೆಯಲ್ಲಿರ್ತಕ್ಕಂತಹ ಒಂದು ಪವಿತ್ರವಾದಂತಹ ರಾಷ್ಟ್ರ. ಇಲ್ಲಿಯ ನದಿಗಳು, ಹಿಮಾಲಯದಂತಹ ಪರ್ವತಗಳು, ಗಿರಿಸಾಲುಗಳು, ಸಂತರು, ಶರಣರು, ಮಹಾತ್ಮರು ಆಳಿ ಹೋದಂತಕ್ಕಂಥ ದೇಶ. ಇಂದು ಯಾವ ದೇಶದಲ್ಲಿ ದೇಶವಾಸಿಗಳ ರಕ್ಷಣೆಗಾಗಿ ಹಿಮಾಲಯವೇ ನಿಂತಿದೆಯೋ ಆ ದೇಶ ನನ್ನದು. ಯಾವ ದೇಶದಲ್ಲಿ ಪವಿತ್ರವಾದಂತಹ ಗಂಗೆಯು ಹರಿಯುತ್ತಿರುವಳೋ ಆ ದೇಶ ನನ್ನದು. ಯಾವ ದೇಶದಲ್ಲಿ ಸ್ತ್ರೀಗೆ ಆ ದೈವಿ ಸಮಾನವಾಗಿ ಕಾಣಲಾಗಿದೆಯೋ ಆ ದೇಶ ನನ್ನದು ಅನ್ನುವಂತಹ ಮಾತನ್ನು ಸ್ವಾಮಿ ವಿವೇಕಾನಂದರವರು ಹೇಳ್ತಾ ಇದ್ದಾರೆ. ಆದರೆ ಇಂದು ನಮ್ಮ ದೇಶದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ, ಯಾವ ದೇಶದಲ್ಲಿ ಹಾಡಗಲೇ ಕೊಲೆ ಸುಲಿಗೆ ನಡೆಯುತ್ತಿದೆಯೋ ಆ ದೇಶ ನನ್ನದು. ಯಾವ ದೇಶದಲ್ಲಿ ಸಂಸತ್ತಿನಂತಹ ಒಂದು ಪವಿತ್ರವಾದಂತಹ ಪ್ರಜಾಪ್ರಭುತ್ವದ ದೇಗುಲ ಮೇಲೆ ಆಕ್ರಮಣ ನಡೀತಾ ಇದೆಯೋ ಅಂತಹ ದೇಶ ನನ್ನದು. ಮತ್ತು ವರದಕ್ಷಿಣೆಯ ಹೆಸರಿನಲ್ಲಿ ಸ್ತ್ರೀಯನ್ನು ದಹಿಸಲಾಗುತ್ತದೆಯೋ ಅಂತಹ ಒಂದು ದೇಶ ನನ್ನದು ಅನ್ನುವಂತಹ ಒಂದು ಪರಿಸ್ಥಿತಿ, ಅಂತಹ ಒಂದು ವಿಷಾದದ ಸಂಗತಿ ನಮ್ಮ ದೇಶದಲ್ಲಿ ನಡೀತಾ ಇದೆ. ಇಂತಹ ಯಾವ ದೇಶದಲ್ಲಿ ವರದಕ್ಷಿಣೆಗಾಗಿ ಸ್ತ್ರೀಯನ್ನೇ ದಹಿಸಲಾಗುತ್ತದೆಯೋ ಅಂತಹ ದೇಶ ನನ್ನದು ಅನ್ನುವಂತಹ ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಂತಹ ಪವಿತ್ರವಾದ ರಾಷ್ಟ್ರವನ್ನು ನಾವು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ನೈತಿಕವಾಗಿ ಮತ್ತು ಆರ್ಥಿಕವಾಗಿ ನಮ್ಮ ದೇಶ ಇವತ್ತಿನ ದಿವಸ ನವನತಿಯತ್ತ ಸಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಭಾರತ ಮತ್ತೊಮ್ಮೆ ಸದೃಢವಾಗಬೇಕಾದರೆ 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಬಸವಾದಿ ಶರಣರು ಕೊಟ್ಟಿರತಕ್ಕಂತಹ ತತ್ವ ಸಿದ್ಧಾಂತಗಳ ಪ್ರಚಾರ ಪ್ರಸಾರ ಮತ್ತು ಅವುಗಳನ್ನು ಅಳವಡಿಸಿಕೊಳ್ತಕ್ಕಂತಹ ಒಂದು ಅಗತ್ಯ ಇದೆ. ಗುರು ಬಸವಣ್ಣನವರ ಕುರಿತು ಆರ್ಥರ್ ಮೈಲ್ಸ್ ಅವರು ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಏನಂದರೆ, ವಾಟ್ ಎವರ್ ಲೆಜೆಂಡ್ ಮೇ ಬಿ ಸೇ ಅಬೌಟ್ ಲಾರ್ಡ್ ಬಸವ, ಬಟ್ ಫ್ಯಾಕ್ಟ್ ಈಸ್ ಫುಲ್ಲಿ ಕ್ಲಿಯರ್ ದಟ್ ಹೀ ಈಸ್ ದ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ. ಅನುಭವ ಮಂಟಪ ಈಸ್ ಎ ಫಸ್ಟ್ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಒಂದು ಪುರಾಣಗಳು ಏನೇ ಹೇಳಿದರೂ ಕೂಡ ಬಸವಣ್ಣನವರು ಭಾರತದ ಪ್ರಪ್ರಥಮ ಸ್ವತಂತ್ರ ವಿಚಾರವಾದಿಗಳು ಮತ್ತು ಗುರು ಬಸವಣ್ಣನವರು ಸ್ಥಾಪಿಸಿರುವ ಅನುಭವ ಮಂಟಪ ಜಗತ್ತಿನ ಮೊಟ್ಟ ಮೊದಲನೆಯ ಲೋಕಸಭೆ ಸಂಸತ್ ಅನ್ನುವಂತಹ ಮಾತನ್ನು ಆರ್ಥರ್ ಮೈಲ್ಸ್ ಅವರು ಹೇಳ್ತಾ ಇದ್ದಾರೆ. ಭಾರತದ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿಗಳು ಗುರು ಬಸವಣ್ಣನವರು. ಅವರು 12ನೇ ಶತಮಾನದಲ್ಲಿ ಸ್ಥಾಪಿಸಿರುವಂತಹ ಅನುಭವ ಮಂಟಪದಲ್ಲಿ 770 ಜನ ಅಮರಗಣಗಳು, ಅಂದರೆ 770 ವಿವಿಧ ಜಾತಿ, ಮತ, ಪಂಥ, ಭಾಷೆ, ವರ್ಗ, ವರ್ಣದ ಎಲ್ಲ ಚೇತನಗಳನ್ನು ಅವರು ಸಂಸ್ಕರಿಸಿ 770 ಜನ ಮುಕ್ತಾತ್ಮರನ್ನು ತಯಾರಿಸಿದರು. ಜಗತ್ತಿನಲ್ಲಿ ಒಂದೇ ಒಂದು ಸಂಸ್ಥೆಯಲ್ಲಿ 770 ಜನ ಮುಕ್ತಾತ್ಮರು ಇರುವಂತಹ ಸಂಸ್ಥೆ ಅಂದರೆ ಅದು ಅನುಭವ ಮಂಟಪ. ಆ ಅನುಭವ ಮಂಟಪದ ಒಂದು ಮುಖ್ಯವಾದಂಥ ಉದ್ದೇಶ ಏನಂದರೆ, ಪ್ರತಿಯೊಬ್ಬರಿಗೂ ಕೂಡ ವಿಚಾರ ಸ್ವಾತಂತ್ರ್ಯ, ಆಚಾರ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟರು. ಇದು ಪ್ರಜಾಪ್ರಭುತ್ವದ ಮೂಲ ಒಂದು ತತ್ವ. ಪ್ರಜಾಪ್ರಭುತ್ವದ ಬೀಜಗಳನ್ನು ಗುರು ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಕೊಟ್ಟರು. ಮೊದಲನೇದಾಗಿ, ಯಾವ ಒಂದು ರಾಜ್ಯದಲ್ಲಿ ವಿಚಾರ ಸ್ವಾತಂತ್ರ್ಯ, ಆಚಾರ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪ್ರತಿಯೊಂದು ಜಾತಿ, ಮತ, ಪಂಥ, ವರ್ಗ, ಸ್ತ್ರೀ, ಪುರುಷ ಯಾವುದೇ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಕೊಡ್ತಕ್ಕಂಥದ್ದು, ಇದು ಪ್ರಜಾಪ್ರಭುತ್ವದ ಒಂದು ಲಕ್ಷಣ. ಅದಕ್ಕಾಗಿ ಗುರು ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂತಹ ಅನುಭವ ಮಂಟಪವನ್ನು ಒಂದು ಪಾರ್ಲಿಮೆಂಟು ಅಥವಾ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಮುಕ್ತವಾಗಿ ಎಲ್ಲರಿಗೂ ವಿಚಾರ ಮಾಡುವಂತಹ ಮತ್ತು ತಾನು ನಂಬಿದ ತತ್ವವನ್ನು ಆಚರಿಸುವಂತಹ ಹಾಗೂ ಅಭಿವ್ಯಕ್ತಿಪಡಿಸುವಂತಹ ಸ್ವಾತಂತ್ರ್ಯವನ್ನು ಅನುಭವ ಮಂಟಪ ಎಲ್ಲರಿಗೂ ಕೂಡ ನೀಡಿತು. ಅದು ಕೇವಲ ಪಂಡಿತರ ಮಂಟಪವಾಗಿರಲಿಲ್ಲ ಅಥವಾ ಕೇವಲ ಪುಸ್ತಕ ಜ್ಞಾನವನ್ನು ಪಡೆದಿರತಕ್ಕಂತಹ ತರ್ಕಜ್ಞಾನಿಗಳ ಮಂಟಪವಾಗಿರಲಿಲ್ಲ. ಅನುಭವಿಸಿ, ಆಚರಿಸಿ, ನುಡಿದಂತೆ ನಡೆದ ಮತ್ತು ನಡೆದಂತೆ ನುಡಿಯುವ ಅನುಭಾವಿಗಳ ಮಂಟಪವಾಗಿತ್ತು. ಅದಕ್ಕಾಗಿ ಗುರು ಬಸವಣ್ಣನವರು ಅನುಭವ ಮಂಟಪ ಅನ್ನುವಂಥ ಹೆಸರನ್ನು ಇಟ್ಟರು. ಅಲ್ಲಿ ಅಲ್ಲಮ್ಮ ಪ್ರಭುದೇವರು, ಆ ಶೂನ್ಯಪೀಠದ ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರು, ಅನುಭವ ಮಂಟಪದ ಅಧ್ಯಕ್ಷರಾದಂಥ ಅಲ್ಲಮ್ಮ ಪ್ರಭುದೇವರು, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು,
ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರರು, ಅಲ್ಲಿ ಗುರು ಬಸವಣ್ಣನವರಾದಿಯಾಗಿ ಅನುಭವ ಮಂಟಪದ ಸಂಸ್ಥಾಪಕರಾದಂತಹ ಗುರು ಬಸವಣ್ಣನವರು, ಮೋಳಿಗೆಯ ಮಾರಯ್ಯನವರು, ಕುರುಬ ಗೊಲ್ಲಾಳ, ಅಕ್ಕ ನಾಗಮ್ಮ, ಅಕ್ಕ ಮಹಾದೇವಿ ತಾಯಿಯವರು, ಹೀಗೆ 770 ಜನ ಅಮರಗಣಗಳಿದ್ದುದನ್ನು ನಾವು ನೋಡ್ತಾ ಇದ್ದೇವೆ. ಆ ಅನುಭವ ಮಂಟಪವನ್ನು ನಾವು ಒಂದು ಪ್ರಯೋಗಾಲಯಕ್ಕೆ ಹೋಲಿಸ್ಬೋದು, ಲ್ಯಾಬೊರೇಟ್ರಿ. ಆ ಒಂದು ಅನುಭವ ಮಂಟಪ ಅನ್ನುವಂಥ ಲ್ಯಾಬೊರೇಟ್ರಿಯಲ್ಲಿ ಗುರು ಬಸವಣ್ಣನವರು ಭಾರತೀಯ ಸಮಾಜವನ್ನು ಪರೀಕ್ಷಿಸ್ತಾ ಇದ್ದಾರೆ. ಹೀಗಾಗಿ ರೋಗಿಗಳಿಗೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋದಾಗ, ಡಾಕ್ಟರ್ ಹತ್ರ ಹೋದಾಗ ಆಸ್ಪತ್ರೆಯಲ್ಲಿ ಮೊದಲು ರಕ್ತ ಪರೀಕ್ಷೆ ಮತ್ತು ಇದನ್ನೆಲ್ಲ ಮಾಡಿಸ್ತಾರೆ. ಆ ರೀತಿಯಲ್ಲಿ ಭಾರತೀಯ ಸಮಾಜವನ್ನು ಅನುಭವ ಮಂಟಪ ಅನ್ನುವಂತಹ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಿದಾಗ ಗುರು ಬಸವಣ್ಣನವರು 5 ಮುಖ್ಯವಾದಂತಹ ರೋಗಗಳನ್ನು ಕಂಡುಕೊಂಡರು. ಮೊದಲನೇದು ಯಾವುದು ಅಂದರೆ ಬಹು ದೇವತೋಪಾಸನೆ. ಎರಡನೇದು ಯಾವುದು ಅಂದರೆ ಸೋಮಾರಿತನ ಮತ್ತು ನಿಷ್ಕ್ರಿಯತೆ. ಮೂರನೇದು ಜಾತೀಯತೆ ಮತ್ತು ಅಸ್ಪೃಶ್ಯತೆ. ನಾಲ್ಕನೇದು ಹೇಳಿತನ ಮತ್ತು ತತ್ವಭ್ರಷ್ಟತೆ. ಐದನೇದು ಅಹಂಕಾರ ಮತ್ತು ಸ್ವಾರ್ಥ. ಮನುಷ್ಯನಲ್ಲಿರ್ತಕ್ಕಂಥ ಈ 5 ರೋಗಗಳನ್ನು ಗುರು ಬಸವಣ್ಣನವರು ಕಂಡುಕೊಳ್ತಾರೆ. ಅದಕ್ಕೆ ಒಂದೊಂದು ರೋಗಗಳಿಗೂ ಕೂಡ ಒಂದೊಂದು ಪರಿಹಾರವನ್ನು ನೀಡ್ತಾ ಇದ್ದಾರೆ. ರೋಗಗಳನ್ನು ಕಂಡುಕೊಂಡು ಇಂಥ ರೋಗಗಳಿದೆ ಅಂತ ಕೇವಲ ಅದನ್ನು ಪರೀಕ್ಷಿಸಿ ಬಿಡಲಿಲ್ಲ, ಆ 5 ರೋಗಗಳಿಗೂ ಕೂಡ 5 ಪ್ರಕಾರದ ಒಂದು ಔಷಧವನ್ನು ಕೊಡ್ತಾ ಇದ್ದಾರೆ. ಧರ್ಮಗುರು ಬಸವಣ್ಣನವರು 5 ಥರದ ಒಂದು ಪರಿಹಾರವನ್ನು ಸೂಚಿಸ್ತಾ ಇದ್ದಾರೆ. ಅದೇನು ಅಂತಂದರೆ ಬಹು ದೇವತೋಪಾಸನೆ ಅನ್ನುವಂತಹ ಒಂದು ರೋಗಕ್ಕೆ, ಅದು ಇವತ್ತು ನಾವು ನೋಡ್ತಾ ಇದ್ದೇವೆ ಅನೇಕ ಥರದ ಮಾರಕ ಗಂಭೀರವಾದಂಥ ರೋಗಗಳನ್ನು ನೋಡ್ತಾ ಇದ್ದೀವಿ. ಅವೆಲ್ಲದಕ್ಕೂಕ್ಕಿಂತ ಒಂದು ಗಂಭೀರವಾದಂಥದ್ದು ಮಹಾರೋಗ ಯಾವುದು ಅಂದರೆ ನಮ್ಮ ದೇಶದಲ್ಲಿ ಬಹು ದೇವತೋಪಾಸನೆ. ದೇವರು ಒಬ್ಬನೇ ಅಂತ ತಿಳ್ಕೊಂಡು ಎಲ್ಲ ದಾರ್ಶನಿಕರು, ಮಹಾತ್ಮರು, ಗ್ರಂಥಗಳಲ್ಲಿ, ಧರ್ಮಗ್ರಂಥಗಳಲ್ಲಿ ಋಷಿಮುನಿಗಳು ಎಲ್ಲರೂ ಹೇಳಿದರೂ ಕೂಡ ಬಹು ದೇವತೋಪಾಸನೆಯನ್ನು ನಾವು ಮಾಡೋದನ್ನು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೇವೆ. ಅಂತಹ ಒಂದು ಬಹು ದೇವತೋಪಾಸನೆ ಅನ್ನುವಂಥ ರೋಗಕ್ಕೆ ಗುರು ಬಸವಣ್ಣನವರು ಏಕ ದೇವೋಪಾಸನೆ ಅನ್ನುವಂಥ ತತ್ವವನ್ನು ಕೊಟ್ಟಿದ್ದಾರೆ. ಗುರು ಬಸವಣ್ಣವರು ಒಂದು ವಚನ ಹೇಳ್ತಾರೆ, ಮೂಢನಂಬಿಕೆಗಳು, ಅಂಧಶ್ರದ್ಧೆಗಳನ್ನು ನೋಡಿ, ದೇವರ ಹೆಸರಿನಲ್ಲಿ ಅನೇಕ ಅಂಧಶ್ರದ್ಧೆಗಳನ್ನು, ಮೂಢನಂಬಿಕೆಗಳನ್ನು, ಕಂದಾಚಾರಗಳನ್ನು ಮಾಡೋದನ್ನು ನೋಡಿ ಗುರು ಬಸವಣ್ಣವ್ರು ಹೇಳ್ತಾರೆ ಸ್ವತಃ. ಯಾಕಂದರೆ ಯಾವುದೇ ಒಂದು ದೃಶ್ಯವನ್ನು ನೋಡಿದಾಗ ಅದನ್ನು ವಿಮರ್ಶಿಸಿ ಅವರಿಗೆ ಬುದ್ಧಿ ಹೇಳ್ತಕ್ಕಂತಹ, ಮಾರ್ಗದರ್ಶನ ಮಾಡತಕ್ಕಂತಹ ಗುರು ಬಸವಣ್ಣವ್ರ ವಚನಗಳಲ್ಲಿ ನಾವು ಶರಣರ ವಚನಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ವಚನದಲ್ಲಿ ಹೇಳ್ತಾರೆ, ನೀರನ್ನು ಕಂಡಲ್ಲಿ ಮುಳುಗುವರಯ್ಯ, ಮರವನ್ನು ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮನ್ನೆತ್ತಬಲ್ಲರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ನೀರನ್ನು ಕಂಡಲ್ಲಿ, ನಾವು ಇವತ್ತು ನೋಡ್ತಾ ಇದ್ದೀವಿ ಎಲ್ಲ ಒಂದು ಕಡೆ ನದಿ ಅಮಾವಾಸ್ಯೆ ದಿವಸ ಹೋಗಬೇಕು, ನಾವಲ್ಲಿ ನದಿ ಸ್ನಾನ ಮಾಡಬೇಕು ಅಥವಾ ಮೇಳೆಗಳು ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಆ ನದಿ ಸ್ನಾನಕ್ಕೆ ಹೋಗಿಯೇ 100 ಜನ ಕಾಲು ತುಳಿತಕ್ಕೆ ಸಿಕ್ಕು ಸಾಯೋದನ್ನು ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೇವೆ. ಭೌತಿಕವಾದಂತಹ ನೀರಿನಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಅಂಟಿರ್ತಕ್ಕಂಥ ಒಂದು ಪಾಪವನ್ನು ನಾವು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನೀರಲ್ಲಿ ಕಪ್ಪೆಗಳು, ಮೀನುಗಳು ಎಲ್ಲವೂ ನೀರಲ್ಲೇ ಇರ್ತವೆ ಯಾವಾಗಲೂ ಕೂಡ. ಹಾಗಾದರೆ ಅವು ಮನುಷ್ಯನಿಗಿಂತ ಅವೇ ಶ್ರೇಷ್ಠ ಅಂತ ತಿಳ್ಕೊಂಡು ಹೇಳಬೇಕಾಗುತ್ತೆ. ನೀರಲ್ಲಿ ಮುಳುಗೋದ್ರಿಂದ, ನದಿಗಳಲ್ಲಿ ಮುಳುಗೋದ್ರಿಂದ, ನಾವು ಡುಬುಕಿ ಹೊಡೆಯೋದ್ರಿಂದ ನಮ್ಮ ಪಾಪವನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೀರನ್ನು ಕಂಡಲ್ಲಿ ಮುಳುಗುವರಯ್ಯ, ಮರವನ್ನು ಕಂಡಲ್ಲಿ ಸುತ್ತುವರಯ್ಯ. ಮರವನ್ನು ಎಲ್ಲಿ ಕಂಡಲ್ಲಿ ಸುತ್ತಾ ಇರ್ತಾರೆ, ಮರಕ್ಕೆ ದಾರ ಸುತ್ತಾ ಇರ್ತಾರೆ. ಅನೇಕ ಥರದ ಒಂದು ಮೂಢನಂಬಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇರೋದು ಒಬ್ಬನೇ ದೇವರು. ಇಂಥ ಒಂದು ಈ ಗಿಡ, ಮರ, ನೀರು ಇಂಥದ್ದನ್ನು ಪೂಜೆ ಮಾಡ್ತಕ್ಕಂಥದ್ದು, ಈ ಒಂದು ಕಲ್ಲು ಕಂಡಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ನೀರು ಕಂಡಲ್ಲಿ ಮುಳುಗ್ತಕ್ಕಂಥದ್ದು, ಮರ ಕಂಡಲ್ಲಿ ಸುತ್ತಕ್ಕಂಥದ್ದು, ಇಂತಹ ಒಂದು ಮೂಢನಂಬಿಕೆಗಳನ್ನು ಬಸವಾದಿ ಶರಣರು ತಮ್ಮ ವಚನಗಳಲ್ಲಿ ಖಂಡಿಸ್ತಾರೆ. ಅವರ ಉದ್ದೇಶ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಸೃಷ್ಟಿಕರ್ತ ಪರಮಾತ್ಮ ಒಬ್ಬನೇ ಇದ್ದಾನೆ, ಆ ದೇವರಲ್ಲಿ ನಾವು ನಂಬಿಕೆಯನ್ನು ಇಡಬೇಕು ಅಂತ ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾರೆ, ಮೀಪರೆ ಪೋಪರೆ ಪಾಪವೇನು ಕೆಸರೆ, ಮೀಪರೆ ಮೈಯ ಮಲ ಪೋಪುದಲ್ಲದೆ ಪಾಪ ಲೇಪವಾಗಿಪ್ಪುದು ಸರ್ವಜ್ಞ ಅಂತ ಹೇಳ್ತಾರೆ. ನಾವು ನೀರಿನಲ್ಲಿ ಮುಳುಗೋದ್ರಿಂದ, ನೀರಲ್ಲಿ ಭೌತಿಕವಾದಂಥ ನೀರಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಮೈಮೇಲಿನ ಮಲವನ್ನು ನಾವು ಕಳೆದುಕೊಳ್ಬೋದು, ಕೊಳೆಯನ್ನು ಕಳೆದುಕೊಳ್ಬೋದೇ ವಿನಃ ಮನಸ್ಸಿಗೆ ಅಂಟಿರ್ತಕ್ಕಂತಹ ಪಾಪಕರ್ಮಗಳನ್ನು ಮಾಡಿದ್ದು ನಮ್ಮ ಮನಸ್ಸಿಗೆ ಅಂಟಿರ್ತಕ್ಕಂತಹ ಒಂದು ಪಾಪವನ್ನು ನಾವು ಭೌತಿಕವಾದ ನೀರಿನಿಂದ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅದು ಪಾಪ ಅನ್ನೋದು ಲೇಪವಾಗಿರ್ತದೆ ಮನಸ್ಸಿಗೆ ಅನ್ನುವಂಥದ್ದನ್ನು ಸರ್ವಜ್ಞ ಶರಣರು ಕೂಡ ತಮ್ಮ ವಚನದ ಮೂಲಕ ಹೇಳ್ತಾರೆ. ಕೆಲವರು ಒಂದೇ ನದಿಯಲ್ಲಿ ಪಾಪ ಅದು ಕಳೆದು ಹೋಗೋದಿಲ್ಲ ಅಂಥೇಳಿ
ಎರಡು ಮೂರು ನದಿಗಳನ್ನು ಕೂಡಿರ್ತಕ್ಕಂತಹ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಅದು ಅಮಾವಾಸ್ಯೆ ದಿವಸ ಹೋಗಬೇಕು, ಹುಣ್ಣಿಮೆ ದಿವಸ ಹೋಗಬೇಕು, ಇಂಥ ಒಂದು ಪರ್ಟಿಕ್ಯುಲರ್ ದಿವಸನೇ ನಾವು ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಕೆಲವರು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಯಾಕೆಂದರೆ ಒಂದೇ ನದಿಯಲ್ಲಿ ನಾವು ಸ್ನಾನ ಮಾಡಿದರೆ ನಮ್ಮ ಪಾಪ ಜಳ ಜಳ ತೊಳೆದು ಹೋಗೋದಿಲ್ಲ ಅಂಥೇಳಿ ಎರಡು ಮೂರು ನದಿಗಳು ಫೋರ್ಸಾಗಿ ಹರಿತಾವಲ್ಲ, ಅದಕ್ಕಾಗಿ ಎರಡು ಮೂರು ನದಿಗಳು ಸೇರಿರ್ತಕ್ಕಂಥ ಜಾಗದಲ್ಲಿ ಹೋಗಿ ಸ್ನಾನ ಮಾಡೋದನ್ನು ಕೂಡ ನೋಡ್ತೀವಿ. ಇದೆಲ್ಲವೂ ಕೂಡ ಮೂಢನಂಬಿಕೆ. ನಮ್ಮ ದೇಶದಲ್ಲಿ ಇರುವಷ್ಟು ದೇವತೆಗಳು ಇಲ್ಲಿ ದೇವರು ಬೇರೆ ಮತ್ತು ದೇವತೆಗಳು ಬೇರೆ. ಶರಣರು ಅದಕ್ಕೆ ದೈವಗಳು ಅಂತಲೂ ಕರೀತಾರೆ. ನಮ್ಮನ್ನು ಹುಟ್ಟಿಸಿರ್ತಕ್ಕಂತಹ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ 84 ಲಕ್ಷ ಜೀವರಾಶಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ದೇವರು ಸೃಷ್ಟಿಕರ್ತ ಒಬ್ಬನೇ ಇದ್ದಾನೆ. ಆದರೆ ನಾವೇ ಕಲ್ಪಿಸಿಕೊಂಡಿರ್ತಕ್ಕಂತಹ ದೈವಗಳು ಅಥವಾ ನಾವೇ ಕಲ್ಪಿಸಿಕೊಂಡಿರ್ತಕ್ಕಂತಹ ದೇವತೆಗಳು ಕೋಟಿ ಕೋಟಿ ದೇವತೆಗಳಿದೆ. ಇವತ್ತು 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ, 33 ಕೋಟಿ ದೇವತೆಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಒಂದು ದೇವತೆಗಳನ್ನು ಸೃಷ್ಟಿಸಿಕೊಂಡವರು ನಾವೇನೆ. ಈಗ ವಿದ್ಯೆ ಕೊಡೋದಕ್ಕೊಬ್ಬ ದೇವರು, ಒಬ್ಬ ದೇವತೆ, ನಮಗೆ ಆಯುಷ್ಯ ಕೊಡೋದಕ್ಕೊಂದು ದೇವತೆ, ಹಣ ಕೊಡೋದಕ್ಕೊಂದು ದೇವತೆ, ಈ ರೀತಿಯಾಗಿ ನಾವು ಕೋಟಿ ಕೋಟಿ ದೇವತೆಗಳನ್ನು ಕಲ್ಪಿಸ್ಕೊಂಡಿದ್ದೀವಿ. ಆದರೆ ಹಣ ಕೊಡುವಂಥ ದೇವತೆಯನ್ನು ಪೂಜೆ ಮಾಡ್ತೀವಿ, ಬುದ್ಧಿ ಕೊಡ್ತಕ್ಕಂಥ ದೇವತೆಯನ್ನು ಪೂಜೆ ಮಾಡ್ತೀವಿ, ಆಯುಷ್ಯ ಕೊಡೋದಕ್ಕೊಂದು ದೇವತೆಯನ್ನು ಪೂಜೆ ಮಾಡ್ತೀವಿ. ಆದರೂ ಕೂಡ ನಾವು ಇವತ್ತು ಎಷ್ಟು ಜನ ಪ್ರತಿ ಒಂದೊಂದು ಆಯುಷ್ಯ ಆರೋಗ್ಯ ಮತ್ತೊಂದೆಲ್ಲ ಕೊಡೋ ಸಲ ಒಂದೊಂದು ಕಲ್ಪಿಸ್ಕೊಂಡಿದ್ದೀವಿ, ಪೂಜೆ ಮಾಡ್ತೀವಿ. ಆದರೂ ಕೂಡ ಇವತ್ತು ಬೇರೆ ಬೇರೆ ದೇಶಗಳು ಎಷ್ಟು ಪ್ರಗತಿ ಹೊಂದಿದೆ ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಶೈಕ್ಷಣಿಕವಾಗಿ ನಾವು ದೇವತೆಗಳನ್ನು ಪೂಜಿಸ್ತಾ ಇದ್ದೇವೆ ವಿನಃ ಗುರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಒಂದು ತತ್ವ ಸಿದ್ಧಾಂತವನ್ನು ನಾವು ಅವುಗಳನ್ನು ಕೇವಲ ಮೂರ್ತೀಕರಿಸಿ ಪೂಜೆ ಮಾಡುವಂಥದ್ದು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೇವೆ. ಅವುಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು, ಮೂಢನಂಬಿಕೆ ಅಂಧಶ್ರದ್ಧೆಗಳನ್ನು ಬಿಡಬೇಕು. ಯಾಕೆಂತಂದರೆ ಅನೇಕ ಮೂಢನಂಬಿಕೆಗಳು ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ನಮ್ಮ ದೇಶದಲ್ಲಿ ನಡೀತಾ ಇದ್ದಾವೆ. ಉದಾಹರಣೆಗೆ ಇವತ್ತು ಹಡಪದರು ಕ್ಷೌರಿಕ ಕಾಯಕವನ್ನು ಮಾಡತಕ್ಕಂಥವ್ರ ಮುಖವನ್ನು ಬೆಳಗ್ಗೆ ಎದ್ದು ನೋಡಬಾರ್ದು ಅಂತ ತಿಳ್ಕೊಂಡು ಅನೇಕ ಕಡೆಗಳಲ್ಲಿ ಇವತ್ತು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಗುರು ಬಸವಣ್ಣನವರು ಅದನ್ನು ಕೇವಲ ಆ ಮೂಢನಂಬಿಕೆಯನ್ನು ಆಚರಿಸಬಾರ್ದು, ಹಡಪದ್ರು ಅಂದರೆ ಕನಿಷ್ಠ, ಇಂಥ ಕಾಯಕ ಮಾಡುವಂಥವ್ರು ಕನಿಷ್ಠ, ಇಂಥ ಕಾಯಕ ಮಾಡುವಂಥವ್ರು ಶ್ರೇಷ್ಠ ಅನ್ನುವಂಥದ್ದು ಕಾಯಕದಲ್ಲಿ ಯಾವುದು ಕೂಡ ಮೇಲು ಕೀಳು ಅಲ್ಲ, ಎಲ್ಲರೂ ಸಮಾನರು ಅನ್ನುವಂತಹ ತತ್ವವನ್ನು ಗುರು ಬಸವಣ್ಣವರು ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ಅವರು ಪ್ರಾಕ್ಟಿಕಲಿ ಗುರು ಬಸವಣ್ಣವ್ರು ಏನು ಮಾಡಿದರು ಅಂದರೆ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂತಹ ಮಹಾಗುರು ಬಸವಣ್ಣನವರು ತಮ್ಮ PA ಅಂದರೆ ಆಪ್ತ ಸಹಾಯಕರನ್ನಾಗಿ ಲಿಂಗಾನುಭಾವಿ ಶರಣರಾಗಿರ್ತಕ್ಕಂಥ ಹಡಪದ ಅಪ್ಪಣ್ಣನವರನ್ನೇ ನೇಮಿಸಿಕೊಂಡ್ರು ಅನ್ನೋದು ನೋಡ್ತಾ ಇದ್ದೀವಿ. ಅಂದರೆ ನಾನು ದಿನನಿತ್ಯ ಹಡಪದ ಅಪ್ಪಣ್ಣನವ್ರ ಮುಖವನ್ನೇ ನೋಡ್ತಾ ಇದ್ದೀನಿ, ನನಗೆ ಏನಾಗೋದಿಲ್ಲ. ಆ ಕಾರಣಕ್ಕಾಗಿ ಇದು ಒಂದು ಮೂಢನಂಬಿಕೆ. ಅಂಥ ಒಂದು ಕ್ಷೌರಿಕರ ಮುಖವನ್ನು ನೋಡಬಾರ್ದು ಅಂತ ಏನು ಹೇಳ್ತಾರೆ, ಇದು ತಪ್ಪು. ಅದಕ್ಕಾಗಿ ಎಲ್ಲ ಮಾನವರು ಸಮಾನರು, ಯಾವುದೇ ಕಾಯಕವನ್ನು ಮಾಡುವಂಥವರು ಕೀಳಲ್ಲ, ಯಾರೂ ಮೇಲಲ್ಲ ಅಂತನ್ನುವಂತಹ ತತ್ವವನ್ನು ಗುರು ಬಸವಣ್ಣವ್ರು ಕೊಟ್ಟರು. ಆಮೇಲೆ ಈ ಒಂದು ನಮ್ಮ ದೇಶದಲ್ಲಿ ಮನುಷ್ಯರು ಅಂದರೆ ಇವರು ಶ್ರೇಷ್ಠ ಇವರು ಕನಿಷ್ಠ ಅನ್ನುವಂಥದ್ದು, ಈ ಜಾತಿ ಶ್ರೇಷ್ಠ ಈ ಜಾತಿಯವರು ಕನಿಷ್ಠ ಅಂತ ತಿಳ್ಕೊಂಡು ಹೇಳುವಂಥದ್ದು ಭೇದವನ್ನು ಮಾಡಿದರು. ಆನಂತರ ಪುರುಷರು ಶ್ರೇಷ್ಠ ಸ್ತ್ರೀಯರು ಕನಿಷ್ಠ ಅಂತ ತಿಳ್ಕೊಂಡು ಹೇಳಿದರು. ಇಂತಹ ಕಾಯಕ ಮಾಡುವಂಥವ್ರು ಶ್ರೇಷ್ಠ, ಇಂಥ ಕೆಲಸ ಮಾಡುವಂಥವ್ರು ಕನಿಷ್ಠ ಅಂತ ತಿಳ್ಕೊಂಡು ಹೇಳಿದರು. ಹೊಲದಲ್ಲಿ ದುಡಿತಕ್ಕಂಥವ್ರು, ದನ ಕಾಯ್ತಕ್ಕಂಥವ್ರು, ಕುರಿ ಮೇಯಿಸ್ತಕ್ಕಂಥವ್ರು, ಇಂತಹ ಒಂದು ಕಷ್ಟಪಟ್ಟು ದುಡಿತಕ್ಕಂತಹ ವರ್ಗದವರನ್ನು ಶೂದ್ರರು ಅಂತ ಅವರನ್ನು ಧರ್ಮ ಸಂಸ್ಕಾರದಿಂದ ಹೊರಗಿಟ್ಟರು. ದೇವರು ಧರ್ಮ ಸಂಸ್ಕಾರ ಅನ್ನೋಂಥದ್ದನ್ನು ಅವರಿಗೆ ಕೊಡಲಿಲ್ಲ. ಆಮೇಲೆ ಕೇವಲ ಮನುಷ್ಯರಲ್ಲೇ ವಿಭಾಗ ಮಾಡೋದಷ್ಟೇ ಅಲ್ಲ, ಈ ಸ್ತರ ವಿನ್ಯಾಸ ಅಂತ ತಿಳ್ಕೊಂಡು ಹೇಳ್ತಾರೆ, ಸ್ಟ್ರಾಟಿಫಿಕೇಶನ್, ಸಮಾಜದಲ್ಲಿ ಇವ್ರ ಮೇಲೆ ಇವ್ರ ಕೀಳು ಅನ್ನುವಂಥ ಒಂದು ಸ್ತರ ವಿನ್ಯಾಸವನ್ನು ಮಾಡಿದ್ರು. ಅದರ ಜೊತೆಯಲ್ಲಿ ನಮ್ಮ ದೇಹದ ಅಂಗಾಂಗಗಳಲ್ಲೇ ಭೇದವನ್ನು ಮಾಡಿದರು. ಬಲಗೈ ಅಂದರೆ ಶ್ರೇಷ್ಠ, ಎಡಗೈ ಅಂದರೆ ಕನಿಷ್ಠ, ಬಲಗಣ್ಣು ಅಂದರೆ ಶ್ರೇಷ್ಠ, ಎಡಗಣ್ಣು ಅಂದರೆ ಕನಿಷ್ಠ ಅಂತ. ಈಗ ಬಲಗಣ್ಣು ಏನಾದರೂ ಹಾರಿದ್ರೆ ನಿನಗೆ ಇವತ್ತು ಲಾಭ ಆಗುತ್ತೆ ಅಂತ ತಿಳ್ಕೊಂಡು ಹೇಳೋದು ನೋಡ್ತಾ ಇದ್ದೀವಿ. ಎಡಗಣ್ಣು ಏನಾದರೂ ಪಡ್ಕೊಂಡ್ರೆ ಇವತ್ತು ನಿನಗೇನೋ ಅನಿಷ್ಟ ಕಾದಿದೆ ಅಂತ ತಿಳ್ಕೊಂಡು ಹೇಳೋದು ನೋಡ್ತಾ ಇದ್ದೀವಿ. ಇದಕ್ಕೂ ಮತ್ತು ನಮಗೆ ಒಳ್ಳೆಯದು ಕೆಟ್ಟದ ಏನು ಸಂಬಂಧ ಇಲ್ಲ. ಅದು ವಿಟಮಿನ್ ಕೊರತೆಯಿಂದ ಒಂದು ಬಲಗಣ್ಣು ಹಾರ್ಬೋದು ಅಥವಾ ಎಡಗಣ್ಣು ಹಾರ್ಬೋದು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಬಲಗೈ ಅಂದರೆ ಶ್ರೇಷ್ಠ, ನಾವು ಯಾವುದೇ ಕಾರ್ಯಗಳನ್ನು ಬಲಗೈಯಿಂದ ಮಾಡಬೇಕು.
ಎಡಗೈಯಿಂದ ಮಾಡಬಾರ್ದು. ಈಗ ಸಣ್ಣ ಮಕ್ಕಳು ಪ್ರಸಾದ ತೊಗೊಳ್ಳಿಕ್ಕೆ ಅಥವಾ ಈ ಕರುಣೋದಕ್ಕೆ ತೊಗೊಳ್ಳಿಕ್ಕೆ ಎಡಗೈ ಚಾಚಿದ್ರೆ ಏ ಈ ಕೈ ತೊಗೊಬೇಡ ಈ ಕೈಯಲ್ಲಿ ತಗೋ ಅಂತ ತಿಳ್ಕೊಂಡು ಹೇಳೋದು ನೋಡ್ತಾ ಇದ್ದೀವಿ. ಎಡಗೈ ಅಂದರೆ ಕನಿಷ್ಠ, ಬಲಗೆ ಅನ್ನುವಂಥ ಶ್ರೇಷ್ಠ ಅನ್ನುವಂಥ ನಂಬಿಕೆ. ಆದರೆ ಗುರು ಬಸವಣ್ಣನವರು ಇದ್ಯಾವುದನ್ನು ಕೂಡ ಅವರು ನಂಬೋದಿಲ್ಲ. ಎಡಗೈಯನ್ನೇ ಆ ಸೃಷ್ಟಿಕರ್ತನನ್ನು ಪರಮಾತ್ಮನನ್ನು ಪೂಜೆ ಮಾಡ್ತಕ್ಕಂತಹ ಇಷ್ಟಲಿಂಗವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಕ್ಕಂತಹ ಲಿಂಗಾಂಗ ಯೋಗವನ್ನು ಮಾಡೋದಕ್ಕಾಗಿ ಲಿಂಗವನ್ನು ಇಟ್ಕೊಳ್ಳಿಕ್ಕೆ ಗದ್ದುಗೆಯನ್ನಾಗಿ ಮಾಡಿದರು. ಎಡಗೈ ಕನಿಷ್ಠ ಅಲ್ಲ ಅನ್ನೋದನ್ನು ತೋರಿಸಿಕೊಟ್ರು. ಅದಕ್ಕಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ, ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೇವರು ಒಬ್ಬನೇ ಇದ್ದಾನೆ. ನಾವು ಸೃಷ್ಟಿಸಿಕೊಂಡಿರ್ತಕ್ಕಂಥ ದೇವತೆಗಳು ಅನೇಕ, ಅಂದರೆ ಕೋಟಿ ಕೋಟಿ ದೇವತೆಗಳಿದ್ದಾವೆ. ಗುರು ಬಸವಣ್ಣವರು ಹೇಳೋ ಪ್ರಕಾರ ದೇವನೊಬ್ಬ, ನಾಮ ಹಲವು. ಅಲ್ಲಾಹ, ಯಹೋವ, ಸುಪ್ರೀಂ ಗಾಡ್, ಪರಶಿವ ಎಲ್ಲವೂ ಕೂಡ ಆ ದೇವರಿಗೆ ಇರತಕ್ಕಂತಹ ಹೆಸರುಗಳು. ನಾವು ಯಾವುದೇ ಹೆಸರಿಂದ ಕರೆದರೂ ಕೂಡ ದೇವರು ಮಾತ್ರ ಒಬ್ಬನೇ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಗುರು ಬಸವಣ್ಣನವರು 5 ಮಾರಕವಾದಂಥ ರೋಗಗಳಿಗೆ 5 ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಮೊದಲನೆಯದು ಬಹುದೇವತೋಪಾಸನೆ. ಆ ಒಂದು ಬಹುದೇವತೋಪಾಸನೆ ಅನ್ನುವಂತಹ ರೋಗಕ್ಕೆ ಔಷಧವನ್ನು ಕೊಟ್ಟರು. ಅದು ಏಕದೇವೋಪಾಸನೆ. ಏಕದೇವೋಪಾಸನೆ ಅಂತಂದರೆ ಇಲ್ಲಿ ದೇವರು ಒಬ್ಬನೇ ಅಂತ ನಂಬಿ ಆ ದೇವರನ್ನು ನಾವು ಇಷ್ಟಲಿಂಗದ ಮೂಲಕ ಪೂಜಿಸುವುದು ಮತ್ತು ಲಿಂಗಾಂಗ ಯೋಗವನ್ನು ಮಾಡ್ತಕ್ಕಂಥದ್ದು. ಅಂತಹ ಒಂದು ಲಿಂಗಾಂಗ ಯೋಗ ಮಾಡೋದಕ್ಕೆ ಈ ಒಂದು ತತ್ವಕ್ಕೆ ಲಿಂಗಾಚಾರ ಅಂತ ಕರೀತಾರೆ. ಇವತ್ತು ನಾವು ಲಿಂಗಾಯತ ಧರ್ಮ ಅಥವಾ ಗುರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ಸದ್ಧರ್ಮ, ಮಾನವ ಧರ್ಮ, ರಾಷ್ಟ್ರ ಧರ್ಮ, ವಿಶ್ವಧರ್ಮ, ಇದು ಈ ಒಂದು ಧರ್ಮಕ್ಕೆ ಅಷ್ಟಾವರಣವೇ ಅಂಗ, ಪಂಚ ಆಚಾರವೇ ಪ್ರಾಣ, ಷಟ್ ಸ್ಥಳವೇ ಆತ್ಮ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಗುರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಈ ಧರ್ಮದ ಪ್ರಾಣದಂತಿರುವಂತಹ ಪಂಚ ಆಚಾರಗಳನ್ನು ನಾವು, ಆ ಒಂದು ಪಂಚ ಆಚಾರಗಳ ಒಂದು ಮಹತ್ವ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲನೆಯ ಒಂದು ತತ್ವ ಯಾವುದು ಗುರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಅದು ಲಿಂಗಾಚಾರ. ಗುರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂತಹ ಪಂಚ ಆಚಾರಗಳು, ಮೊದಲನೆಯದಾಗಿ ಲಿಂಗಾಚಾರ, ಎರಡನೆಯದು ಸದಾಚಾರ, ಮೂರನೆಯದು ಶಿವಾಚಾರ, ನಾಲ್ಕನೆಯದು ಗಣಾಚಾರ, ಐದನೆಯದು ಭೃತ್ಯಾಚಾರ. ನಾವು ಮೊದಲನೇದಾದಂತಹ ಒಂದು ಆಚಾರ ಯಾವುದು ಅಂದರೆ ಅದು ಲಿಂಗಾಚಾರ. ಬಹುದೇವತೋಪಾಸನೆ ಎಂಬ ಈ ಭೀಕರವಾದಂತಹ ರೋಗಕ್ಕೆ ಪರಿಹಾರ ಏಕದೇವ ಉಪಾಸನೆ. ಏಕದೇವ ಉಪಾಸನೆ ಅಂತಂದರೆ ನಾವೀಗ ದೀಕ್ಷೆ ಕೊಡುವಾಗ ಮೊದಲನೇ ಸೂತ್ರವನ್ನು ಹೇಳ್ಕೊಡ್ತೀವಿ. ಏನಂದರೆ ಈ ಜಗತ್ತನ್ನು ನಿರ್ಮಾಣ ಮಾಡಿರುವಂತಹ ಸೃಷ್ಟಿಕರ್ತನ, ಆ ಪರಮಾತ್ಮನ ಅಸ್ತಿತ್ವದಲ್ಲಿ ನಂಬಿಕೆ ಇಡುತ್ತೇನೆ, ಅವನು ಒಬ್ಬನೇ ಮತ್ತು ಪರಮೋನ್ನತ ಎಂದು ನಂಬಿ ಶರಣಾಗುತ್ತೇನೆ ಅನ್ನುವಂಥ ಒಂದು ಸಿದ್ಧಾಂತ. ಇದಕ್ಕೆ ಲಿಂಗಾಚಾರ ಅಂತ ತಿಳ್ಕೊಂಡು ಹೇಳ್ತಾರೆ. ಮೊಟ್ಟ ಮೊದಲು ನಾವು ದೇವರಲ್ಲಿ ನಂಬಿಕೆಯನ್ನು ಇಡಬೇಕು. ಕೆಲವರು ನಾವು ಕಣ್ಣಿಗೆ ಕಾಣುವಂತಹ ವಸ್ತುವನ್ನು ಮಾತ್ರ ನಂಬ್ತೇವೆ. ಈಗ ನಮಗೆ ಈ ಜಗತ್ತು, ಈ ಭೌತಿಕವಾದಂಥ ಜಗತ್ತು, ಈ ಸೃಷ್ಟಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಇದನ್ನು ನಾವು ನಂಬ್ತೀವಿ. ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು ನಾವು ನಂಬೋದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ದೇವರು ಕಣ್ಣಿಗೆ ಕಾಣೋದಿಲ್ಲಲ್ಲ, ಅವನು ನಿರಾಕಾರ, ನಿರ್ಗುಣ, ನಿರಂಜನ. ಅಂತಹ ಒಂದು ನಿರಾಕಾರನಾದಂತಹ ಪರಮಾತ್ಮನನ್ನು ಭಾಳಷ್ಟು ಜನ ನಾವು ನಂಬೋದಿಲ್ಲ, ಎಲ್ಲಿದೆ ಅಂದರೆ ದೇವರು ಅಂತ ತಿಳ್ಕೊಂಡು ಕೇಳ್ತಾರೆ. ಆದರೆ ಪ್ರತಿಯೊಂದು ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮ ಒಬ್ಬ ಇದ್ದಾನೆ, ಒಂದು ಮಹಾಶಕ್ತಿ ಇದೆ ಅಂತ ಅನ್ನೋದನ್ನು ನಾವು ನಂಬಬೇಕು. ಗುರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಧರ್ಮ ಇದು ನಾಸ್ತಿಕವಾದಂಥ ಧರ್ಮ ಅಲ್ಲ, ಶೇಶ್ವರವಾದಿ ಧರ್ಮ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ಪರಮಾತ್ಮ ಇದ್ದಾನೆ ಅನ್ನುವಂತಹ ನಂಬಿಕೆಯ ಆಧಾರದ ಮೇಲೆ ಗುರು ಬಸವಣ್ಣನವರು ಧರ್ಮವನ್ನು ಕೊಟ್ಟಿದ್ದಾರೆ. ಅವರು ಧರ್ಮ ರಹಿತವಾದಂತಹ ನಾಸ್ತಿಕತೆಯ ತಳಹದಿ ಮೇಲೆ ಧರ್ಮವನ್ನು ಕೊಟ್ಟಿಲ್ಲ. ಇದು ಆ ದೇವರನ್ನು ನಂಬತಕ್ಕಂತಹ ಧರ್ಮ. ಮೊಟ್ಟ ಮೊದಲು ನಾವು ಆ ಸೃಷ್ಟಿಕರ್ತನಲ್ಲಿ ನಂಬಿಕೆಯನ್ನು ಇಡುವುದು. ಆಮೇಲೆ ನಿರಾಕಾರ, ನಿರ್ಗುಣ ಮತ್ತು ನಿರಂಜನಾಗಿರತಕ್ಕಂಥ ಪರಮಾತ್ಮನೇ ಪರಮೋನ್ನತ ಶಕ್ತಿ ಅನ್ನುವಂಥ ನಂಬಿಕೆಯನ್ನು ಇಡ್ತಕ್ಕಂಥದ್ದು. ಗುರು ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಪರಮಾತ್ಮನ ಸ್ವರೂಪವನ್ನು ಭಾಳ ಸುಂದರವಾಗಿ ಹೇಳ್ತಾರೆ. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಪ್ರಮಾಣ, ಅಗಮ್ಯ, ಅಗೋಚರ, ಅಪ್ರತಿಮ ಲಿಂಗವೇ. ಎಷ್ಟು ಒಂದೊಂದು ಪದಗಳು ಕೂಡ ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಪ್ರಮಾಣ, ಅಗಮ್ಯ, ಅಗೋಚರ,
ಅಪ್ರತಿಮ ಲಿಂಗವೇ, ಅಂದರೆ ಅಪ್ರತಿಮನಾಗಿರ್ತಕ್ಕಂತಹ ಲಿಂಗ ಅಂದರೆ ಆ ಸೃಷ್ಟಿಕರ್ತನಾದಂಥ ಪರಮಾತ್ಮ ಗುರು ಬಸವಣ್ಣನವರ ಕರಸ್ಥಲಕ್ಕೆ ಹೆಂಗೆ ಬಂದರು ಅಂದರೆ ಚುಳುಕಾಗಿ. ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ನಾವಿಲ್ಲಿ ಒಂದೊಂದು ಪದಗಳ ಬಗ್ಗೆನೂ ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ಭಾಳ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಪೂರ್ಣ ನಾವು ದೇವರ ಸ್ವರೂಪವನ್ನು ತಿಳ್ಕೋಬೇಕಾದ್ರೆ ದೇವರು ಹೆಂಗಿದ್ದಾನೆ ಅಂದರೆ ಜಗತ್ತಿನಷ್ಟು ವಿಶಾಲವಾಗಿದ್ದಾನೆ. ಈ ಜಗತ್ತಿನಷ್ಟು ದೇವರು ವಿಶಾಲವಾಗಿದ್ದಾನೆ. ಮುಗಿಲಗಲ ಅವನಿಗೆ ಎಷ್ಟು ಎತ್ತರಕ್ಕಿದ್ದಾನೆ ಅಂತಂದರೆ ಮುಗಿನಷ್ಟು ಎತ್ತರ, ಮುಗಿಲಷ್ಟು ವಿಶಾಲವಾಗಿರ್ತಕ್ಕಂತಹ ಪರಮಾತ್ಮ. ಮಿಗಿಯಗಲ ಅವನಷ್ಟು ದೊಡ್ಡವನು ಮತ್ತೊಬ್ಬರು ಯಾರೂ ಇಲ್ಲ. ಗಾಡ್ ಈಸ್ ಗ್ರೇಟ್ ಅಂತ ತಿಳ್ಕೊಂಡು ಹೇಳ್ತಾರೆ. ನಿಮ್ಮಗಲ ಅಂದರೆ ನಾವು ದೇವರ ಬಗ್ಗೆ ಹೇಳುವಾಗ, ದೇವರನ್ನು ವರ್ಣನೆ ಮಾಡುವಾಗ ಗುರು ಬಸವಣ್ಣವರು ಹೇಳ್ತಾರೆ, ದೇವರೇ ಮಿಗೆಯಗಲ ನಿಮ್ಮಗಲ ಅಂದರೆ ನಿನ್ನಷ್ಟೇ ನೀನು ದೊಡ್ಡವನು, ದೇವರಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ. ಅದಕ್ಕಾಗಿ ನಿಮ್ಮಗಲ ಅನ್ನುವಂತಹ ಪದವನ್ನು ಬಳಸ್ತಾ ಇದ್ದಾರೆ. ಅವನ ಚರಣ ಪಾತಾಳದಿಂದ ಅತ್ತತ್ತ ಮತ್ತು ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ. ನಿಮ್ಮ ಮುಕುಟ ಹೇಗಿದೆ ಅಂತಂದರೆ ಅದು ನಿಮ್ಮ ಶಿರ, ಅದು ಬ್ರಹ್ಮಾಂಡದಿಂದ ಅತ್ತತ್ತ ಅಂತ ತಿಳ್ಕೊಂಡು ಹೇಳ್ತಾರೆ. ಅಪ್ರಮಾಣ, ಅಪ್ರಮಾಣ ಅಂತಂದರೆ ಪ್ರಮಾಣೀಕರಿಸಲಿಕ್ಕೆ ಬರೋದಿಲ್ಲ, ದೇವರನ್ನ ಅಳತೆಗೆ ಸಿಗಲಾರದಂತಹ, ನಾವು ಅವನನ್ನು ಇಷ್ಟೇ ಇದ್ದಾನೆ ಅಂತ ತಿಳ್ಕೊಂಡು ಹೋಲಿಸ್ಲಿಕ್ಕೆ ಬರೋದಿಲ್ಲ. ಅಪ್ರಮಾಣ, ಅಗಮ್ಯ ಮತ್ತು ಅಗೋಚರ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅಗೋಚರ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ, ಗೋಚರಿಸದಂತಹ ಈ ಚರ್ಮ ಚಕ್ಷುವಿಗೆ, ಈ ಕಣ್ಣಿನಿಂದ ನಾವು ದೇವರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಇಷ್ಟಲಿಂಗವನ್ನು ಪೂಜಿಸ್ತಾ ಇದ್ದೀವಿ, ಲಿಂಗಾಂಗ ಯೋಗವನ್ನು ಮಾಡ್ತಾ ಇದ್ದೀವಿ. ಕೆಲವರು ಏನು ಹೇಳ್ತಾರೆ ಅಂದರೆ ಇದು ಸೃಷ್ಟಿಕರ್ತನಾದಂತಹ ಪರಮಾತ್ಮನ ಕುರುಹು ಇಷ್ಟಲಿಂಗ. ಈ ದೇವರನ್ನು ನಾವು ಇಷ್ಟಲಿಂಗದ ರೂಪದಲ್ಲಿ ಪೂಜಿಸಬೇಕು ಅಂಥೇಳಿ ಧರ್ಮಗುರು ಬಸವಣ್ಣವರು ನಮಗೆ ಇಷ್ಟಲಿಂಗ ಕೊಟ್ಟರು. ಇಷ್ಟಲಿಂಗ ಜನಕ ಬಸವಣ್ಣನವರು ಲಿಂಗವನ್ನು ಕೊಟ್ಟರು. ಈ ಬ್ರಹ್ಮಾಂಡ ಪರಮಾತ್ಮನ ಒಂದು ಶರೀರ ಅಂದರೆ ಪರಮಾತ್ಮನಿಗೆ ಕಣ್ಣಿಲ್ಲ, ಅವನಿಗೆ ಕಿವಿ ಇಲ್ಲ, ಮೂಗಿಲ್ಲ, ಕೈ ಕಾಲುಗಳಿಲ್ಲ, ಅವಯವಗಳಿಲ್ಲ. ಅಂತಹ ನಿರಾಕಾರ ನಿರ್ಗುಣ ನಿರಂಜನನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ವ್ಯಕ್ತಿಗಳ ರೂಪದಲ್ಲಿ ಪೂಜಿಸಬಾರ್ದು, ನಾವು ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಪೂಜಿಸಬಾರ್ದು. ಅದಕ್ಕಾಗಿ ನಾವು ಬ್ರಹ್ಮಾಂಡವೇ ಅವನ ಒಂದು ಶರೀರ. ಈ ಬ್ರಹ್ಮಾಂಡದ ಆಕಾರದಲ್ಲಿ ಅಂದರೆ ಗೋಲಾಕಾರದಲ್ಲಿ ನಾವು ಈ ವಿಶ್ವದ ರೂಪದಲ್ಲಿ ಪರಮಾತ್ಮನನ್ನು ಆ ದೇವರನ್ನು ಪೂಜಿಸಬೇಕು ಅಂಥೇಳಿ ನಮಗೆ ಗೋಲಾಕಾರದ ಇಷ್ಟಲಿಂಗವನ್ನು ಕೊಟ್ಟರು. ಇನ್ನು ಈ ಗೋಲಾಕಾರದ ಇಷ್ಟಲಿಂಗ ಇದು ವಿಶ್ವದ ಪ್ರತೀಕ ಮತ್ತು ನಾವು ಜಡವಾದ ವಿಶ್ವವನ್ನೇ ಪೂಜೆ ಮಾಡಿದಂಗೆ ಆಯ್ತಲ್ಲ ಅಂತ ಕೆಲವರು ಕೇಳ್ತಾರೆ. ಆದರೆ ಇದು ಇಷ್ಟಲಿಂಗದ ಪೂಜೆ, ಅದು ಸ್ಥಾವರ ಪೂಜೆ ಅಲ್ಲ. ಯಾಕೆಂತಂದರೆ ಈಗ ಒಂದು ಹೂವು ತಗೊಂಡು ಮೂಸೆ ನೋಡ್ತೀವಿ ನಾವು, ಮೂಸೆ ನೋಡಿದಾಗ ಹೂ ಮೂಸೆ ನೋಡಿದ್ದೀವಿ ಅಂತ ತಿಳ್ಕೊಂಡು ಹೇಳ್ತೀವಿ. ಆದರೆ ನಿಜವಾಗಿ ನಾವು ಹೂ ಮೂಸೆ ನೋಡಿರೋದಿಲ್ಲ, ಆ ಹೂವಿನೊಳಗಿರುವಂತಹ ಪರಿಮಳವನ್ನು ನಾವು ಮೂಸೆ ನೋಡಿರ್ತೇವೆ. ಅದಕ್ಕೆ ಹಾಗೆ ಇಷ್ಟಲಿಂಗ ಇದು ಅದು ಕುರುಹು, ದೇವನ ಕುರುಹು, ಆದರೆ ವಿಶ್ವದ ಪೂಜೆ ಅಲ್ಲ. ನಾವು ಇಷ್ಟಲಿಂಗಧಾರಿಗಳು, ಬಸವ ಧರ್ಮದ ಅನುಯಾಯಿಗಳು, ನಾವು ವಿಶ್ವದ ಪೂಜಕರಲ್ಲ, ವಿಶ್ವಾತ್ಮನ ಪೂಜಕರು. ವಿಶ್ವದ ತುಂಬೆಲ್ಲ ಓತಪ್ರೋತವಾಗಿ ತುಂಬಿರುವಂತಹ ಆ ವಿಶ್ವಾತ್ಮನನ್ನು, ವಿಶ್ವ ಚೈತನ್ಯವನ್ನು ಇಷ್ಟಲಿಂಗದ ರೂಪದಲ್ಲಿ ನಮಗೆ ದೀಕ್ಷೆ ಕೊಡುವಾಗ ಗುರು ಆ ಒಂದು ಇಷ್ಟಲಿಂಗದ ರೂಪದಲ್ಲಿ ಆತ್ಮ ಮತ್ತು ಪರಮಾತ್ಮನ ಕುರುಹಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ನಮ್ಮ ಕರಸ್ಥಲಕ್ಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಇದು ಚೈತನ್ಯದ ಪೂಜೆ, ಇದು ಜಂಗಮದ ಪೂಜೆ, ಇದು ಸ್ಥಾವರದ ಪೂಜೆ ಅಲ್ಲ. ವಿಶ್ವದ ಚೈತನ್ಯವನ್ನೇ ನಾವು ಇಷ್ಟಲಿಂಗದ ರೂಪದಲ್ಲಿ ಪೂಜೆ ಮಾಡಬೇಕು ಅನ್ನುವಂತಹ ಸಿದ್ಧಾಂತವನ್ನು ಗುರು ಬಸವಣ್ಣನವರು ಕೊಟ್ಟಿದ್ದಾರೆ. ಅಂತಹ ಅಪ್ರಮಾಣನಾದ, ಅಗಮ್ಯನಾದ ಮತ್ತು ಅಗೋಚರನಾದಂತಹ ಈ ಬರೀ ಕಣ್ಣಿಗೆ ನಮ್ಮ ಕಾಣದೇ ಇರತಕ್ಕಂಥ ಪರಮಾತ್ಮನಿಗೆ ದೇವರು ನಮಗೆ ಈ ಚರ್ಮ ಚಕ್ಷುರಿಗೆ ಅಂದರೆ ಕಣ್ಣಿಗೆ ಗೋಚರವಾಗೋದಿಲ್ಲ. ಕೆಲವರು ಕೇಳ್ತಾರೆ, ನನಗೆ ಮೊದಲು ದೇವರನ್ನ ತೋರಿಸ್ರಿ ಆಮೇಲೆ ದೀಕ್ಷೆ ತಗೊಳ್ತೀನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ದೇವರನ್ನ ತೋರಿಸ್ಲಿಕ್ಕೂ ಬರೋದಿಲ್ಲ, ಈ ಕಣ್ಣಿನಿಂದ ನೋಡಲಿಕ್ಕೂ ಬರೋದಿಲ್ಲ. ಯಾಕೆಂತಂದರೆ ಪರಮಾತ್ಮ ಅನುಭವ ವೇದ್ಯ, ನಾವು ಅನುಭವಿಸಿಯೇ ಅವನನ್ನು ಕಾಣಬೇಕು. ಅದಕ್ಕಾಗಿಯೇ ಗುರು ಬಸವಣ್ಣವರು ಅವರು ಕಟ್ಟಿರ್ತಕ್ಕಂತಹ ಒಂದು ಸಂಸ್ಥೆಗೆ, ಅಂತಹ ಒಂದು ವಿಶ್ವಸಂಸ್ಥೆಗೆ ಏನಂತ ಹೆಸರಿಟ್ಟರು, ಅನುಭವ ಮಂಟಪ. ಪರಮಾತ್ಮ ಆ ದೇವರು ಅನುಭವ ವೇದ್ಯನಾಗಿದ್ದಾನೆ. ನಾವು ಗಾಯವನ್ನು ತೋರಿಸ್ಬೋದು, ನಾವೊಂದು ಕಲೆಯನ್ನು ತೋರಿಸ್ಬೋದು, ನಾವು ರಕ್ತ ಕಿವು ಇವುಗಳನ್ನು ತೋರಿಸ್ಬೋದು.
ಅದರ ಒಳಗಿರ್ತಕ್ಕಂತಹ ಸುಪ್ತವಾಗಿರ್ತಕ್ಕಂತಹ ನೋವನ್ನು ನಾವು ತೋರಿಸ್ಲಿಕ್ಕೆ ಬರೋದಿಲ್ಲ. ಅದು ಸಾಧ್ಯ ಇಲ್ಲ, ನೋವನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೋವನ್ನು ಅನುಭವಿಸಿದಾಗಲೇ ನಾವು ತಿಳಿದುಕೊಳ್ಬೋದು. ಅದಕ್ಕಾಗಿ ದೇವರು ಅನುಭವ ವೇದ್ಯ. ಅಪ್ರತಿಮ ಅಂತಂದರೆ ಪ್ರತಿಮೆಗೆ ಅಥವಾ ಹೋಲಿಕೆಗೆ ನಿಲುಕಲಾರದಂತಹ ಪರಮಾತ್ಮ. ದೇವರನ್ನು ನಾವು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಉದಾಹರಣೆಗೆ ಹಿಮಾಲಯದ ಮುಂದೆ ನಿಂತುಕೊಂಡು, ಹಿಮಾಲಯವೇ ನೀನು ಎಷ್ಟು ಎತ್ತರವಾಗಿದ್ದೀಯ ಅಂದರೆ ನಮ್ಮೂರಲ್ಲಿರುವಷ್ಟು ಬೆಟ್ಟದಷ್ಟು ಎತ್ತರದವಾಗಿದ್ದೀಯ ಅಂತ ತಿಳ್ಕೊಂಡು ಹೇಳಿದ್ರೆ ಅದು ಹಾಸ್ಯಾಸ್ಪದವಾಗ್ತದೆ. ನಾವು ಸಮುದ್ರದ ಮುಂದೆ ನಿಂತುಕೊಂಡು, ಸಮುದ್ರವೇ ನೀನು ಎಷ್ಟು ವಿಶಾಲವಾಗಿದ್ದೀಯಾ, ನೀನು ಎಷ್ಟು ದೊಡ್ಡದಾಗಿದ್ದೀಯ ಅಂತಂದರೆ ನಮ್ಮ ಊರಲ್ಲಿರ್ತಕ್ಕಂತಹ ಈ ಶಾಂಕಿ ಕೆರೆಯಷ್ಟು ನೀನು ದೊಡ್ಡವರಾಗಿದ್ದೀಯ, ವಿಶಾಲವಾಗಿದ್ದೀಯ ಅಂತ ಸಮುದ್ರಕ್ಕೆ ಹೇಳಿದ್ರೆ ಹೇಗೆ ಹಾಸ್ಯಾಸ್ಪದವಾಗ್ತಾ ಇದೆಯೋ, ಹಾಗೆ ಪರಮಾತ್ಮನ ವರ್ಣನೆ ಮಾಡುವಾಗ, ನಾವು ಪರಮಾತ್ಮನ ಎದುರು ಇಟ್ಟುಕೊಂಡು ಪೂಜೆ ಮಾಡುವಾಗ, ಆ ದೇವರನ್ನು ಕುರಿತು ಹೇಳುವಾಗ ನೀನು ಎಷ್ಟು ದೊಡ್ಡವರಾಗಿದ್ದೆ ಅಂತ ಇನ್ನೊಬ್ಬರ ಜೊತೆಯಲ್ಲಿ ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಗಾಡ್ ಈಸ್ ಗ್ರೇಟ್ ಅಂದರೆ ಆ ಒಂದು ಮಹಾಶಕ್ತಿ, ವಿಶ್ವ ಚೈತನ್ಯ, ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಶಕ್ತಿ ಪರಮಾತ್ಮನಿಗೆ ಇನ್ನೊಂದಕ್ಕೆ ಹೋಲಿಸ್ಲಿಕ್ಕೆ ಬರೋದಿಲ್ಲ. ಅಂತಹ ನಿರಾಕಾರನಾದಂತಹ ಒಂದು ಸಾರ್ವತ್ರಿಕ ಶಕ್ತಿ, ಯೂನಿವರ್ಸಲ್ ಟ್ರೂತ್ ಅಂತ ಏನು ಹೇಳ್ತಾರೆ ದೇವರನ್ನು, ಅಂತಹ ಶಕ್ತಿಯನ್ನು ಗುರುಬಸವಣ್ಣನವರು ಇಷ್ಟಲಿಂಗದ ಮೂಲಕ ಚುಳುಕಾಗಿಸಿಕೊಂಡು ಕರಸ್ಥಲಕ್ಕೆ ತಂದುಕೊಂಡು ನಮಗೂ ಕೂಡ ಆ ನಿರಾಕಾರನಾದಂತಹ ಸೃಷ್ಟಿಕರ್ತನಾದಂತಹ ದೇವರನ್ನು ಇಷ್ಟಲಿಂಗದ ರೂಪದಲ್ಲಿ ಪೂಜಿಸಬೇಕು, ಲಿಂಗಾಂಗ ಯೋಗ ಮಾಡಬೇಕು ಅನ್ನುವಂಥ ತತ್ವವನ್ನು ಕೊಟ್ಟರು. ದೇವರೊಬ್ಬನೇ ಆ ಸತ್ಯ, ಆ ನಿರಾಕಾರನಾದಂತಹ ನಿರ್ಗುಣನಾದಂತಹ ದೇವರಲ್ಲಿ ನಂಬಿಕೆ ಇಡಬೇಕು ಮತ್ತು ವಿಶ್ವದ ರೂಪದಲ್ಲಿ, ಗೋಲಾಕಾರದ ಇಷ್ಟಲಿಂಗದ ರೂಪದಲ್ಲಿ ನಾವು ಆ ದೇವರನ್ನು ಪೂಜಿಸಬೇಕು ಅನ್ನುವಂಥ ತತ್ವ ಕೊಟ್ಟರು. ಅದಕ್ಕೆ ಲಿಂಗಾಚಾರ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಕರಿಯು ಕನ್ನಡಿಯೋಳು ಅಡಗಿದಂತೆ, ಈ ವಿಶ್ವದ ತುಂಬೆಲ್ಲ ಓತಪ್ರೋತವಾಗಿ ತುಂಬಿರ್ತಕ್ಕಂತಹ ನಿರಾಕಾರನಾದಂತಹ ದೇವರನ್ನು ನಾವು ಗುರು ಬಸವಣ್ಣನವರು ಯಾವ ರೀತಿಯಾಗಿ ಚುಳುಕಾಗಿ ಕರಸ್ಥಲಕ್ಕೆ ತಂದುಕೊಂಡ್ರು ಅಂದರೆ, ಕರಿಯು ಕನ್ನಡಿಯೋಳು ಅಡಗಿದಂತೆ. ಕರಿ ಅಂದರೆ ಆನೆ, ಅದು ದೊಡ್ಡ ಆನೆ. ಆನೆ ಮುಂದೆ ನಾವು ಚಿಕ್ಕದಾದಂಥ ಒಂದು ಕನ್ನಡಿಯನ್ನು ಹಿಡಿದಾಗ ಆ ಬೃಹದಾಕಾರದ ಆನೆಯು ಚಿಕ್ಕದಾದಂತಹ ಕನ್ನಡಿಯಲ್ಲಿ ಪೂರ್ಣ ಕಾಣ್ತದೆ. ಅದು ಹೇಗೆ ಕಾಣ್ತದೆ ಅಂದರೆ ಅದು ಚುಳುಕಾಗಿ ಅಲ್ಲಿ ಕಾಣ್ತಾ ಇದೆ. ಕನ್ನಡಿ ಚಿಕ್ಕದಿದೆ ಅಂತ ಕೇವಲ ಆನೆಯ ಒಂದು ಕಾಲು ಅಥವಾ ಆನೆಯ ಒಂದು ಮುಖ ಅಥವಾ ಆನೆಯ ಕಣ್ಣು ಇಷ್ಟೇ ಕಾಣೋದಿಲ್ಲ, ಅದು ಪೂರ್ಣ ಆನೆ ಕನ್ನಡಿಯೊಳಗೆ ಕಾಣ್ತಾ ಇದೆ. ಆ ರೀತಿಯಲ್ಲಿ ವಿಶ್ವದ ತುಂಬೆಲ್ಲ ಓತಪ್ರೋತವಾಗಿ ತುಂಬಿರ್ತಕ್ಕಂತಹ ಆ ವಿಶ್ವ ಚೈತನ್ಯ, ನಿರಾಕಾರ ನಿರ್ಗುಣನಾದಂತಹ ಮತ್ತು ನಿರಂಜನನಾಗಿರ್ತಕ್ಕಂತಹ ಪರಮಾತ್ಮ ಇಷ್ಟಲಿಂಗದ ರೂಪದಲ್ಲಿ ಗುರು ಬಸವಣ್ಣನವರು ಚುಳುಕಾಗಿಸಿ ತಮ್ಮ ಕರಸ್ಥಲಕ್ಕೆ ತಂದುಕೊಂಡರು. ಅಂತಹ ಇಷ್ಟಲಿಂಗವನ್ನು ದೇವರ ಕುರು ಆಗಿ ಗುರು ಬಸವಣ್ಣವರು ಕೊಟ್ಟರು. ಇಷ್ಟಲಿಂಗದ ಬಗ್ಗೆ ಹೇಳಬೇಕು ಅಂದರೆ ಅದು ಕೇವಲ ದೇವನ ಕುರು ಅಷ್ಟೇ ಅಲ್ಲ, ಅದು ಸಮಾನತೆಯ ಕುರು ಆಯಿತು. ಯಾರು ಇಷ್ಟಲಿಂಗವನ್ನು ಧರಿಸ್ತಾರೋ ಅವರೆಲ್ಲರೂ ಸಮಾನರು. ಅಲ್ಲಿ ಸ್ತ್ರೀ ಪುರುಷ ಅನ್ನುವಂತಹ ಲಿಂಗಭೇದವಿಲ್ಲ, ಅಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂತಹ ವರ್ಣಭೇದವಿಲ್ಲ, ಮತ್ತು ಮೇಲು ಕೀಳು ಅನ್ನುವಂತಹ ಜಾತಿ ಭೇದವಿಲ್ಲ, ಶ್ರೀಮಂತ ಬಡವ ಅನ್ನುವಂತಹ ವರ್ಗಭೇದವಿಲ್ಲ. ಜಾತಿ, ವರ್ಗ, ವರ್ಣ ಮತ್ತು ಲಿಂಗ ಯಾವುದೇ ರೀತಿಯ ತಾರತಮ್ಯ ಮಾಡದೆ ಇಷ್ಟಲಿಂಗವನ್ನು ಧರಿಸಿದಾಗ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಭಕ್ತನಾಗಬಲ್ಲ, ಮಹೇಶ್ವರನಾಗಬಲ್ಲ, ಪ್ರಸಾದಿ ಪ್ರಾಣಲಿಂಗಿ ಆಗಬಲ್ಲ, ಶರಣ ಐಕ್ಯ ಸ್ಥಾನಕ್ಕೂ ಕೂಡ ಬರಬಲ್ಲ ಅನ್ನುವಂಥ ಒಂದು ತತ್ವವನ್ನು ಗುರು ಬಸವಣ್ಣನವರು ಕೊಟ್ಟರು. ಸಾವಿರಾರು ಜಾತಿಗಳು ನಮ್ಮ ದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೇವಲ ಗುರು ಬಸವಣ್ಣನವರು ಎರಡೇ ಎರಡು ಕುಲಗಳನ್ನು ಮಾಡಿದ್ರು. ಜನಬಸವಣ್ಣವರ ವಚನದಲ್ಲಿ ಹೇಳುವ ಪ್ರಕಾರ ಯಾವ ಎರಡು ಕುಲಗಳಂದರೆ ಕೆಲವರು ಹೇಳ್ತಾರೆ ಹೆಣ್ಣು ಗಂಡು ಇವೆರಡೇ ಕುಲಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಶರಣರು ಹೆಣ್ಣು ಮತ್ತು ಗಂಡು ಅನ್ನುವಂಥ ಭೇದವನ್ನು ಕೂಡ ಅವರು ಮಾಡೋದಿಲ್ಲ. ಯಾಕೆ ಅಂತಂದರೆ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಶ ಬಂದರೆ ಗಂಡೆಂಬರು, ಒಳಗೆ ಸುಳಿಯುವ ಆತ್ಮ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾರಣ ರಾಮನಾಥ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕಾಗಿಯೇ ಹೆಣ್ಣು ಮಗು ಇರಲಿ ಗಂಡು ಮಗು ಇರಲಿ, ನಾವು ಹುಟ್ಟಿದ ತಕ್ಷಣ ಲಿಂಗಧಾರಣೆಯನ್ನು ಮಾಡತಕ್ಕಂಥ ಒಂದು ಸಂಸ್ಕಾರ ಈ ಒಂದು ಬಸವ ಧರ್ಮದಲ್ಲಿದೆ. ಅದಕ್ಕಿಂತ ಮಿಗಿಲಾಗಿ ತಾಯಿ ಗರ್ಭಿಣಿಯಾಗಿದ್ದಾಗ ಎಂಟನೇ ತಿಂಗಳಿಗೆ, ಏಳು ಮುಗಿದ ಎಂಟನೇ ತಿಂಗಳಿಗೆ ಬಂದಾಗ ಗರ್ಭಲಿಂಗ ದೀಕ್ಷೆ ಕೊಡ್ತಕ್ಕಂತಹ ಒಂದು ಸಂಸ್ಕಾರನೂ ಕೂಡ ನಮ್ಮ ಒಂದು ಬಸವ ಧರ್ಮದಲ್ಲಿದೆ. ಅಂತಹ ಒಂದು ಶ್ರೇಷ್ಠವಾದಂತಹ
ಒಂದು ಧರ್ಮವನ್ನು ಗುರು ಬಸವಣ್ಣರು ಕೊಟ್ಟಿದ್ದಾರೆ. ಇಂತಹ ಒಂದು ಇಷ್ಟಲಿಂಗವನ್ನು ಪೂಜೆ ಮಾಡ್ತಕ್ಕಂತಹ ಲಿಂಗಾಂಗ ಯೋಗ ಮಾಡ್ತಕ್ಕಂಥ ತತ್ವ ಅದು ಲಿಂಗಾಚಾರ ಶರಣು ಶರಣ. ಬಸವ ಗುರು.